ಇನ್ನು ಬೆಳಗಾವಿಯಲ್ಲಿರುವಂತಹ ಮಿನಿ ವಿಧಾನಸೌಧ ಏನಿದೆ ಇಲ್ಲಿ ಸ್ವಚ್ಛತೆ ಅಂದ್ರೆ ಏನಂತನೇ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಯಾಕೆಂದ್ರೆ ಇಲ್ಲಿರುವಂತಹ ಒಂದಷ್ಟು ಜನರ ಮನಸ್ಥಿತಿಗಳು ಹೆಂಗಿದೆ, ಜೊತೆಗೆ ಅಲ್ಲಿ ಒಂದು ಸ್ವಚ್ಛತೆಗೆ ಅಂತಲೇ ಒಂದಷ್ಟು ಜನ ಇರ್ತಾರಲ್ಲ, ಇದನ್ನು ಕ್ಲೀನ್ ಮಾಡಬೇಕು, ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಬೇಕು, ಮೇಂಟೈನ್ ಮಾಡಬೇಕು ಅಂತ ಒಂದಷ್ಟು ವ್ಯಕ್ತಿಗಳು ಇರ್ತಾರೆ. ನಿಜಕ್ಕೂ ಕೂಡ ಅವ್ರಿಗೆ ಈ ಕೆಲಸದ ಬಗ್ಗೆ ಅರಿವೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ ಆ ಮಿನಿ ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಚೆನ್ನಮ್ಮನ ನಾಡಲ್ಲಿ ಚೆನ್ನಮ್ಮನಿಗೆ ನಡೆಯುತ್ತಿದೆ ಅವಮಾನ. ಇಲ್ಲಿ ನಡೀತಾ ಇರುವಂತದ್ದು ಏನಂತಂದ್ರೆ, ಎಲ್ಲಿ ನೋಡಿದ್ರು ಕೂಡ ಕುಡಿದು ಬಿಸಾಡಿದ ನೀರಿನ ಬಾಟಲ್ಗಳು, ಅಗದು ಬಿಸಾಕಿದ ಗುಟ್ಕಾ ಚೀಟಿಗಳು, ಹಳೆ ಚಪ್ಪಲಿಗಳು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಮಿನಿ ವಿಧಾನಸೌಧ ಏನಿದೆ, ವಿಧಾನಸೌಧದಲ್ಲಿ ಎಲ್ಲ ವ್ಯವಸ್ಥೆಗಳ ಆಗ್ರಹ ಕಂಡು ಬರ್ತಾ ಇರುವಂತದ್ದು. ಮಿನಿ ವಿಧಾನಸೌಧದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಕಸದ ರಾಶಿಯೋ ರಾಶಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಪುತ್ತಳಿಸುತ್ತಾ ಈ ಒಂದು ದೃಶ್ಯ ಕಂಡು ಬರ್ತಾ ಇರುವಂತದ್ದು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಪುತ್ತಳಿ ಏನಿದೆ ನೋಡಿ, ಇಂಥ ಕಡೆನಾದ್ರೂ ಕೂಡ ಜನರಿಗೆ ಒಂದು ಒಂದು ಕಾಮನ್ ಸೆನ್ಸ್ ಅಂತಾರಲ್ಲ, ಇಂತಹ ಮನಸ್ಥಿತಿ ಕೂಡ ಅವರಿಗಿಲ್ಲ. ಚೆನ್ನಮ್ಮ ಮತ್ತು ರಾಯಣ್ಣನ ಹೆಸರಲ್ಲಿ ಸಾಕಷ್ಟು ಅನುದಾನಗಳು ಬಿಡುಗಡೆ ಆಗಿವೆ. ಈ ಅನುದಾನಗಳೆಲ್ಲ ಎಲ್ಲೋದು ಹಾಗಾದ್ರೆ ಬಿಡುಗಡೆ ಆದಂತಹ ಅನುದಾನಗಳೆಲ್ಲ ಎಲ್ಲೋದುವು. ಇಲ್ಲಿನ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳ ಅಸಡ್ಡಿತನಕ್ಕೆ ನಿಜಕ್ಕೂ ಕೂಡ ಪಾರವೇ ಇಲ್ಲ. ಕಚೇರಿ ಕೆಲಸಕ್ಕೆ ಬರುವವರಿಗೆ ಕೂರಲು ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ನೋಡಿ. ಎಲ್ಲ ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಏನಾದರೂ ಚೆನ್ನಮ್ಮನಿಗೆ ಗೌರವಕ್ಕೆ ಸೂಚಿಸುವಂತ ಕೆಲಸ ಮಾಡುತ್ತಾ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ. ನೋಡಿ ಯಾವ ರೀತಿಯಾಗಿ ಬಾಟಲ್ಗಳನ್ನ ಬಿಸಾಕಿದ್ದಾರೆ, ಯಾವುದೋ ಜಾಗ ತಾನೆ, ನಮ್ಗೇನಕ್ಕೆ ಸ್ವಾಮಿ, ನಮ್ಮನೆ ಅಲ್ವಲ್ಲ ಅದು, ಅಥವಾ ನಮ್ಮ ಜನಪ್ರತಿನಿಧಿಗಳ ಮನೆ ಅಲ್ವಲ್ಲ ಅದು, ಯಾವುದೋ ಜಾಗ, ಯಾರೋ ಒಬ್ರು ಈ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಅಲ್ಲಿ. ಇಲ್ಲ ಅಂದ್ರೆ ಸರಿಯಾಗಿ ಇಟ್ಕೊಳ್ಳೋರು ಕೊನೆ ಪಕ್ಷ ಜನಸಾಮಾನ್ಯರಾದ್ರೂ ಕೂಡ ಒಂದಷ್ಟು ಗಮನದಲ್ಲಿ ಇಟ್ಕೊಬೇಕು. ಜನಪ್ರತಿನಿಧಿಗಳಂತೂ ಸರಿಯಾಗಿ ಸ್ಪಂದಿಸಲ್ಲ, ಇವರಾದ್ರೂ ನಮಗೆ ನಮಗೋಸ್ಕರ ಒಂದಷ್ಟು ಏನೇನು ಇತಿಹಾಸಕಾರರೆಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ, ಇಂಥವ್ರಿಗಾದ್ರೂ ನಾವು ಬೆಲೆ ಕೊಡ್ಬೇಕಂದ್ರೆ ಅಂತನಾದ್ರೂ ಮನಸ್ಥಿತಿಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನೋಡಿ ಎಂಥ ಸ್ಥಿತಿಗೆ ತಲುಪಿಸಿದಾರೆ ಅಲ್ಲಿ. ಯಾರಾದ್ರೂ ಓಡಾಡ್ಲಿಕ್ಕಾದ್ರೂ ಆಗುತ್ತಾ, ಕಚೇರಿ ಕೆಲಸಗಳಿಗೆ ಅಂತ ಒಂದು ಸಂಸ್ಥೆಗಳ ಬಳಿ ಬರ್ತಾರಲ್ಲ, ಅವರಲ್ಲಿ ಕೂತ್ಕೊಳ್ಳೋದಿರಲಿ, ನಿಂತ್ಕೊಳ್ಳೋಕೆ ಯೋಚನೆ ಮಾಡಬೇಕು, ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಯಾಕಿಂತ ನೆಗ್ಲಿಜೆನ್ಸಿ ಆಗಾದ್ರೆ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಅಸಡ್ಡೆತನ ಮೊದಲೇ ಒಂದಷ್ಟು ಈ ಬೆಳಗಾವಿ ಹುಬ್ಳಿ ಈ ಕಡೆ ಭಾಗಗಳು ಅಂತ ಬಂದಾಗ ತಿಳುವಳಿಕೆ ಕಮ್ಮಿ ಜನಗಳಿಗೆ ಹೇಳ್ಬೇಕಂದ್ರೆ, ಇಲ್ಲಂದ್ರೆ ಇಲ್ಲಿ ಉಗಿಯೋದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ, ಅದನ್ನಾದರೂ ಕೂಡ ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ ಆಗಲ್ವೇ ನೋಡಿ. ಯಾವುದೋ ಒಂದು ಹಳೇ ಕಾಲದ ಯಾವುದೋ ಒಂದು ಪಾಳು ಬಿದ್ದಿರೋ ಒಂದು ಜಾಗ ಥರ ಕಾಣಿಸುತ್ತದು. ದಿನನಿತ್ಯ ಎಲ್ಲ ಕೆಲಸಕ್ಕೆ ಬರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಎಲ್ಲ ಆಗುತ್ತೆ ಕೆಲಸಗಳಲ್ಲಿ, ಬೇರೆಲ್ಲವೂ ಕೂಡ ಸರಿಯಾದ ರೀತಿ ನಡೆಯುತ್ತೆ. ಅದನ್ನು ಸ್ವಚ್ಛತೆ ಮಾಡಲಿಕ್ಕೆ, ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ಒಂದು ಸಣ್ಣ ಗೌರವ ಬಿಡುವ ಆ ಮನಸ್ಥಿತಿ ಕೂಡ ನಿಮಗಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ನಿಮ್ಮ ಮನೆಗಳಲ್ಲಿ ಯಾರಾದರೂ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಇದೇ ರೀತಿಯಾಗಿ ಈ ಗುಟ್ಕಾ ಹಾಕ್ಕೊಂಡು ಅಥವಾ ಮತ್ತೊಂದೇನೋ ಮಾಡಿಕೊಂಡು ನೀರಿನ ಬಾಟ್ಲಿಗಳು ಇವೆಲ್ಲವನ್ನು ಕೂಡ ತೆಗೆದು ಹುಗಿದು ಹೋಗ್ಬೇಕಲ್ಲಿ, ಸುಮ್ಮನೆ ಇದ್ಬಿಡ್ರಿ ನೀವು ಅವಾಗ ನೋಡಿಕೊಂಡು. ಇಲ್ಲ ಒಂದು ವಾರ ನಿಮ್ಮ ಮನೆ ಕಸ ಹೊಡೆದಂಗೆ ಸುಮ್ಮನೆ ಇದ್ಬಿಡ್ರಿ. ಇಂತಹ ಮನಸ್ಥಿತಿಗೆ ತಲುಪಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾವು, ಮತ್ತು ನಮ್ಮ ಜವಾಬ್ದಾರಿಗಳೇನಿದೆ ಇವೆಲ್ಲವನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೆ ಅಂತಲೇ ಇದನ್ನು ಯಾವುದೇ ಒಂದು ಪುತ್ತಳಿಗಳಾಗಲಿ ಅಥವಾ ಯಾವುದೇ ಒಂದು ಪಾರ್ಕ್ಗಳಾಗಲಿ ಈ ಸರ್ಕಾರದಡಿ ಬರುವಂತಹ ಒಂದಷ್ಟು ಪಾರ್ಕ್ಗಳಿಗೆ ಒಂದಷ್ಟು ಜಾಗಗಳಿಗೆ ಮೇಂಟೆನೆನ್ಸ್ಗೆ ಅಂತಲೇ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಅಮೌಂಟು ಸರ್ಕಾರದಿಂದ ಬಿಡುಗಡೆ ಆಗುತ್ತೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಒಂದಷ್ಟು ಹಣಗಳು ಬಿಡುಗಡೆ ಆಗುತ್ತೆ. ಇವೆಲ್ಲವೂ ಕೂಡ ಸೀದಾ ಎಲ್ಲಿಗೆ ತಲುಪಬೇಕಲ್ಲಿ ತಲುಪಿಸ್ಕೊತಾ ಇದ್ದಾರೆ ಅನ್ಸುತ್ತಷ್ಟೇ. ಈ ದೃಶ್ಯಾವಳಿಗಳನ್ನ ಗಮನಿಸೋದಾದರೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನ ನೀವು, ಯಾವ ರೀತಿಯಾಗಿ ಅಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಯಾರದೋ ಬಿಡಿ ಸ್ವಾಮಿ, ನಮ್ಗೇನಕ್ಕೆ, ನಮ್ಮನೇದಲ್ವಲ್ಲ, ನಮಗಿದ್ರ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ವಿಚಾರಗಳು ಬಂದಾಗ, ಯಾವುದಾದ್ರೂ ಒಂದು ಸಭೆಗಳಾದಾಗ ಜನರುಗಳ ಹತ್ರ ವಿಷಲ್ ಹೊಡೆಸ್ಕೊಳ್ಳಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿವ್ರ ಹೆಸರುಗಳನ್ನ ಜೋರ್ ಜೋರಾಗಿ ಹೇಳ್ತೀರಾ, ಏ ಹಂಗೆ ಹಿಂಗೆ ಅಂತ. ಇದೇ ನಿಮ್ಮ ಮನಸ್ಥಿತಿಗಳು,
ನಾಚಿಕೆ ಆಗಬೇಕು ನಿಜಕ್ಕೂ ಕೂಡ ನಿಮಗೆ. ಇಲ್ಲಿ ರಾಯಣ್ಣನ ಹೆಸರಲ್ಲಿ ಏನೆಲ್ಲ ನೀವು ಅರಭಟಗಳನ್ನ ಮಾಡ್ತೀರಾ, ಏನೆಲ್ಲ ಕಿರ್ಚಾಡ್ತೀರಾ, ಅರ್ಚಾಡ್ತೀರಾ, ಇವೇನ ನಿಮ್ಮ ಅರ್ಚಾಟ ಕಿರ್ಚಾಟಗಳು? ಹಂಗಾದ್ರೆ ಕೂಡಲೇ ಇದನ್ನ ನಿಜಕ್ಕೂ ನಿಮ್ಗೇನಾದ್ರೂ ಅಂತಹ ಮನಸ್ಥಿತಿ ಇದ್ರೆ, ನಿಜಕ್ಕೂ ಕೂಡ ನಿಮ್ಮ ಕೆಲಸಕ್ಕೆ ನೀವು ಅರ್ಹರಾಗಿದ್ರೆ ಕೂಡಲೇ ಇದನ್ನ ಸರಿಪಡಿಸುವಂತಹ ಕೆಲಸ ನೀವು ಮಾಡಬೇಕಾಗುತ್ತೆ. ಇಲ್ಲ ಕೊನೆ ಪಕ್ಷ ಅಲ್ಲಿನ ಜನಗಳೇನಿದ್ರೆ, ಸಾರ್ವಜನಿಕರಿದ್ದಾರೆ, ನೀವಾದರೂ ಕೂಡ ಇದ್ರ ಕಡೆ ಗಮನ ಹರಿಸಿ. ಅಥವಾ ಯಾವ ಸಂಘಟನೆಗಳು ಸಾಕಷ್ಟು ಇರ್ತವೆ, ರಾಯಣ್ಣನ ಹೆಸರಲ್ಲೇ ಸಂಘಟನೆಗಳ ಮಾಡ್ಕೊಂಡಿರ್ತೀರಾ, ಕಿತ್ತೂರಾಣಿ ಚೆನ್ನಮ್ಮ ಅಂತಾನೆ ಒಂದಷ್ಟು ಸಂಘಟನೆಗಳ ಮಾಡ್ಕೊಂಡಿರ್ತೀರಾ. ಆ ಸಂಘಟನೆಗಳಿಗಾದ್ರೂ ಒಂದಷ್ಟು ನೀವು ಇಟ್ಕೊಂಡಿರುವಂತಹ ಸಂಘಟನೆಗೆ ಹೆಸರು ಇಟ್ಕೊಂಡಿರ್ತೀರಾ, ಅದಕ್ಕಾದ್ರೂ ಬೆಲೆ ಬರಬೇಕಂದ್ರೆ ಒಂದಷ್ಟು ಈ ರೀತಿಯಾದ ಒಳ್ಳೆ ಕೆಲಸಗಳನ್ನ ಮಾಡಿ. ಬರೀ ಹೋರಾಟ ಮಾಡೋದು ಮುಖ್ಯ ಅಲ್ಲ, ಇಂತಹ ಸ್ವಚ್ಛತೆ ಕೆಲಸಗಳು ಮಾಡೋದು ಕೂಡ ಒಂದು ರೀತಿ ಜಾಗೃತಿ ಮೂಡಿಸಿದಂಗೆ ಆಗುತ್ತೆ. ಅದನ್ನು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಕುಮಾರ್ ದೂರವಾಣಿ ಸಂಪರ್ಕ ಇದ್ದಾರೆ. ಪ್ರಸನ್ನ ಹೇಳಿ. ಎಸ್ ಏನಂದ್ರೆ ನೋಡಿ, ಈ ಸಾರ್ವಜನಿಕ ಜನರು ಬರುವಂತದ್ದು, ಜೊತೆಗೆ ಕಚೇರಿಗಳು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಇಂತಹ ಕಡೆನೆ ಜಾಸ್ತಿ ಇಂತಹ ನಿರ್ಲಕ್ಷ್ಯಗಳು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು. ಆದ್ರೂ ಯಾಕೆ ಈ ಎಷ್ಟು ದಿನಗಳಿಂದ ಇದೇ ರೀತಿಯಾಗಿದೆ? ಹಾಗಾದ್ರೆ ಇದು ನಾವು ಸುಮಾರು ದಿನಗಳಿಂದ ನೋಡ್ತಾ ಇರೋದು ಇದೇ ತರ ಇದೆ. ಅದು ಬೇರೆ ಕಡೆ ಇರ್ಲಿ, ಆದ್ರೆ ಚೆನ್ನಮ್ಮನ ತವರೂರದ ಬೈಲಮಲ್ಲೇ ಈ ತರ ಆಗಿರೋದು ನಾಟಿಗೆ ಹಿಡಿದ ಸಂಗತಿ ಅಂತ ಹೇಳ್ಬೋದು ಈ ಸಂಬಂಧದಲ್ಲಿ. ಓಕೆ, ಅಲ್ಲ ಪ್ರಸನ್ನ ಕುಮಾರ್, ಈಗಂದ್ರೆ ಈಗ ಅಲ್ಲಿರುವಂತ ಅಧಿಕಾರಿಗಳಿಗೆ ಯಾರಾದ್ರೂ ಹೇಳುವಂತ ಪ್ರಯತ್ನ ಮಾಡಿದ್ರೆ, ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಹೇಗೆ ಇದ್ರ ಬಗ್ಗೆ? ಇಲ್ಲ, ಸುಮಾರು ಸಲ ಹಿಂದೆ ನಾವು ಆದಷ್ಟು ಗಮನಕ್ಕೆ ತಂದಿದ್ವಿ, ಆದ್ರೆ ಯಾವ ಅಧಿಕಾರಿನ ಈ ಸಮಸ್ಯೆ ಬಗೆಹರಿಸೋ ಕಡೆ ಗಮನ ಕೊಟ್ಟಿಲ್ಲ. ಆಮೇಲೆ ಸಾಕಷ್ಟು ಹೊರಗಡೆನ ಜನ ಬರ್ತಾರೆ ಅಲ್ಲಿಗೆ, ಯಾವ್ದೇ ತರ ಕೂತ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಯಾವ್ದು ಕೂಡ ಇಲ್ಲ. ಓಕೆ, ಈಗ ಓಕೆ, ಕಚೇರಿಗಳು ಅದೇ ಬಿಲ್ಡಿಂಗ್ ಅಲ್ಲಿ ಇದೆ. ಸರಿ, ಈ ಅಧಿಕಾರಿಗಳು ಬಿಡಿ ಪಾಪ, ಅವ್ರಿಗೆ ಅಷ್ಟು ಕೆಲಸ ಇರುತ್ತೆ, ಬರುವಂತ ಸಾರ್ವಜನಿಕರನ್ನ ಮಾತನಾಡಿಸಿ ಅವ್ರ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಸಾಕಾಗಲ್ಲ, ಅಷ್ಟು ಸಮಯ ಅವ್ರಿಗೆ ಇಲ್ವೇ ಇಲ್ಲ. ಅಲ್ಲಿ ಒಂದಷ್ಟು ಜನ ಈ ಚೆನ್ನಮ್ಮನ ಹೆಸರಲ್ಲಾಗಿರ್ಬೋದು, ರಾಯಣ್ಣನ ಹೆಸರಾಗಿರ್ಬೋದು, ಸಂಘಟನೆಗಳನ್ನ ಮಾಡ್ಕೊಂಡಿರ್ತಾರೆ. ಕೊನೆ ಪಕ್ಷ ಇವರಾದ್ರೂ ಕೂಡ ಇತ್ತ ಗಮನ ಹರಿಸಬಹುದಲ್ವಾ? ಹೌದೌದು, ಅವ್ರು ಗಮನ ಹರಿಸಬೇಕಾಗಿತ್ತು, ಆದ್ರೆ ಅವರು ಕೂಡ ಈ ತರದಲ್ಲಿ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅದು ಗೊತ್ತಿಲ್ಲ. ಆಮೇಲೆ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು ಕೂಡ ಯಾವುದಕ್ಕೂ ಇದು ಗಮನ ಬಂದಿಲ್ಲ. ಅಲ್ಲ, ಯಾಕೆ ಇಂತ ನಿರ್ಲಕ್ಷ್ಯ ಅಂತ ಅದೇ ಗೊತ್ತಾಗ್ತಿಲ್ಲ. ಆಮೇಲೆ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೋಟಿ ಗಟ್ಟಲೆ ಹಣ ಬರುತ್ತೆ. ಅದನ್ನ ಉಪಯೋಗಿಸಿದ್ರೆ ಅಟ್ಲೀಸ್ಟ್ ಇದನ್ನ ಕ್ಲೀನ್ ಮಾಡಿ ಹೊರಗಡೆ ಬರೋ ಜನರಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಓಕೆ. ಓಕೆ, ಅಲ್ಲ ಅವನು ಗಮನಿಸಬೇಕಾಗಿರೋದು ಚೆನ್ನಮ್ಮನ ಮೂರ್ತಿ ಸ್ಥಳದಲ್ಲಿ ಈ ತರ ಎಲ್ಲ ಆಗಿದೆ. ಸೊ ಇವತ್ತು ಚೆನ್ನಮ್ಮನ ಹೆಸರು ಹೇಳ್ಕೊಂಡು ಅದು ಇದೆಲ್ಲ ಭಾಷಣ ಮಾಡ್ತಾರೆ, ಆದ್ರೆ ಈ ತರ ಯಾಕೆ ಅರ್ಥ ತೋರಿಸ್ತಾರೆ ಅಂದ್ರೆ ನಮಗೆ ಗೊತ್ತಾಗ್ತಿಲ್ಲ. ಈ ಇಲಾಖೆಯ ಅಲ್ಲಿರುವಂತಹ ಇಲಾಖೆಯ ಮುಖ್ಯ ಅಧಿಕಾರಿಗಳು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ನೀವು? ಇಲ್ಲ, ಯಾರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಸೊ ಅದು ಆಫೀಸ್ ಸ್ಟಾರ್ಟ್ ಆದ ತಕ್ಷಣ ಅನ್ನೋ ಸಲ ಗಮನ ತರೋ ಪ್ರಯತ್ನ ಅಂತ ನಾವು ಮಾಡ್ತೀವಿ. ಈ ವರದಿನಾದ್ರೂ ಕೂಡ ಅವರಿಗೆ ತಲುಪಿಸಿ ಕೊನೆ ಪಕ್ಷ ಇದು ವರದಿ ನೋಡಿ ಆದ್ರೂ ಎಚ್ಚೆತ್ಕೊಳ್ತಾರ ಗಮನಿಸ್ಬೇಕಾಗುತ್ತೆ ನಾವು. ಇನ್ನು ಕೆಲವೇ ದಿನಗಳಲ್ಲಿ ಅದೆಷ್ಟು ಸಮಯ ತಗೊಳ್ತಾರ ಗೊತ್ತಿಲ್ಲ, ತಗೊಂಡು ಮತ್ತೆ ನೀವೇ ಸುದ್ದಿ ಮಾಡಬೇಕು, ಇಂಪ್ಯಾಕ್ಟ್ ಆಗಿರೋ ಒಂದು ವಿಚಾರವಾಗಿ ಸುದ್ದಿ ಮಾಡಬೇಕಾಗುತ್ತೆ. ಇದು ನಿಮ್ಮ ಜವಾಬ್ದಾರಿ ಅನ್ಕೊಂಡಾದ್ರೂ ಕೂಡ ನೀವು ಮಾಡ್ತಿರೋ ನಂಬಿಕೆ ನಮಗಿದೆ. ಯಾಕೆಂದ್ರೆ ನೋಡಿ, ಇಷ್ಟಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ಲ, ಜೊತೆಗೆ ಈ ಚೆನ್ನಮ್ಮ ಅವರ ಒಂದು ಒಂದು ಏನು ಸಂಸ್ಥೆ ಮಾಡ್ಕೊಂಡಿರ್ತಾರೆ, ನಿಗದಿ ಸಂಸ್ಥೆ ಮಾಡ್ಕೊಂಡಿರ್ತಾರಲ್ಲ, ಇಂಥ ಸಂಸ್ಥೆಗಳು ಕೂಡ ಸರ್ಕಾರದಿಂದ ಹಣಗಳು ಬಿಡುಗಡೆ ಆಗೇ ಆಗುತ್ತೆ ತಾನೆ ಅಲ್ಲಿ? ಸಿಕ್ಕಾಪಟ್ಟೆ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಹಣ ಎಲ್ಲ ಎಲ್ಲೋ ಗೊತ್ತಾಗಾದ್ರೆ? ಅದೇ ಗೊತ್ತಿಲ್ಲ, ಯಾರು ಇಲ್ಲಿ ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಕೊನೆ ಪಕ್ಷ ಅಲ್ಲೊಂದು ಸಣ್ಣ ಒಂದು ಡಸ್ಟ್ ಬಿನ್ ಆದ್ರೂ ಇಡೋ ಅಂತ ಮನಸ್ಥಿತಿ ಕೂಡ ಇಲ್ವಲ್ಲ ಅವ್ರಿಗೆ? ಅದೇ ಗೊತ್ತಾಗ್ತಿಲ್ಲ, ಇವರು ಅಲ್ಲಿ ಒಬ್ಬ ಉನ್ನತ ಯುಗದ ಇರುವಂತ ಅಧಿಕಾರಿಗಳೆಲ್ಲ ಇರ್ತಾರೆ, ಬರೋ ಜನ ಸಮಸ್ಯೆ ನೋಡ್ತಾ ಇರ್ತಾರೆ ದಿನಾಲು. ಪ್ರಮುಖವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಇರ್ಬೋದು, ಆಮೇಲೆ ಟ್ರೆಜರಿ ಇರ್ಬೋದು, ಖಜಾನೆ ಇರ್ಬೋದು, ಇಂತ ಪ್ರಮುಖವಾದ ಕಚೇರಿಗಳು ಅಲ್ಲೇ ಇದ್ರು ಅವ್ರ ಗಮನಕ್ಕೆ ಯಾಕೆ ಬಂದಿಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಣ್ಣು ಕಾಣಿದ್ರೂ ಬೇಕಂತ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದು ಗೊತ್ತಾಗ್ತಲ್ಲ. ಈಗ ನೀವಾದ್ರೂ ಒಂದ್ ಕೆಲಸ ಮಾಡಿ ಪ್ರಸನ್ನ ಕುಮಾರ್, ಈ ವರದಿ ಏನಿದೆ ಇದನ್ನ ತಗೊಂಡೋಗಿ ನೀವೇ, ಪಾಪ ಅಧಿಕಾರಿಗಳು ಬಿಸಿ ಇರ್ತಾರೆ, ತುಂಬಾ ಕೆಲಸ ಅಲ್ಲ ಅವ್ರಿಗೆ, ನೀವ್ ಹೋಗಿ ಅಧಿಕಾರಿಗಳಿಗೆ ವರದಿ ತೋರಿಸಿ, ನೋಡಿ ಸ್ವಾಮಿ ಹಿಂಗಾಗ್ತಾ ಇದೆ, ಇನ್ಮೇಲಾದ್ರೂ ಕೂಡ ಎಚ್ಚೆತ್ಕೊಳ್ಳಿ ಅಂತ ನೀವಾದ್ರೂ ತೋರಿಸಿ ಹೋಗ್ಲಿ ಅವ್ರಿಗೆ. ಖಂಡಿತ ಖಂಡಿತ, ನಾನು ಕೆಲಸ ಮಾಡ್ತೀನಿ. ಧನ್ಯವಾದ. ಇಲ್ಲಾಂದ್ರೆ ಸ್ವತಃ ನಮ್ಮ ವಾಹಿನಿ ಕಡೆಯಿಂದ ನಾವೇನೇ ಸ್ವಚ್ಛಗೊಳಿಸಿ ನಮಗೊಂದು ಪ್ರತಿಷ್ಠಿತ ಕೆಲಸ ಮಾಡ್ತೀವಿ. ಒಳ್ಳೇದಾಗ್ಲಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ ಕುಮಾರ್. ನೋಡಿ, ಕೆಲವು ಬಾರಿ ಅಧಿಕಾರಿಗಳು ಮುಂದಾಗದೆ ಇದ್ದಾಗ ಒಂದಷ್ಟು ಸಂಘಟನೆಗಳು ಇರ್ತವೆ, ಅವು ಕೂಡ ಮುಂದಾಗದೆ ಇದ್ದಾಗ ಸಾರ್ವಜನಿಕರೇ ಆದ್ರೂ ಸರಿ ಇಂತಹ ಕಾರ್ಯಗಳಿಗೆ ಮುಂದಾಗಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.